ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನಾನು ಹುಷಾರಾಗಿದ್ದೀನಿ ಪಾಪ ಸೇವಂತಿ. ಅತ್ತೆ ನಾವೆಲ್ಲರೂ ಬಂದಿದ್ದೀವಲ್ಲ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ. ಅರ್ಜುನ ಏನೂ ಇದೆಲ್ಲ, ನಾವೇನೋ ಮಾಡಿದ್ದೀವಿ, ನಮ್ಗೆ ಯಾಕೆ ಈ ರೀತಿ ತೊಂದರೆ ಕೊಡ್ತಿದ್ದಾರೆ ಅರ್ಜುನ? ಸಿಗತ್ತಮ್ಮ, ಎಲ್ಲದಕ್ಕೂ ಉತ್ತರ ಸಿಕ್ಕೇ ಸಿಗತ್ತೆ. ನಿನ್ನ ಕಿಡ್ನಾಪ್ ಮಾಡಿದವ್ರು ಯಾರೇ ಆಗಿರ್ಲಿ, ಅವ್ರನ್ನಂತೂ ನಾನು ಸುಮ್ಮನೆ ಬಿಡಲ್ಲ. ಕರ್ಣ, ನೀ ನನ್ನನ್ನು ಕಾಪಾಡೋ ಬಂದಿದೀಯ ಅಂತ ಗೊತ್ತಾಗಿ ನನಗೆ ತುಂಬ ಖುಷಿ ಆಯ್ತಪ್ಪ. ನಿನಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇದೆಯಲ್ಲ, ಅಷ್ಟು ಸಾಕು. ಇನ್ನೊಂದ್ಸಲ ನಿನ್ನ ಕೆಟ್ಟ ಬಾಯಿಂದ ನನ್ನನ್ನು ಕರ್ಣ ಅಂತ ಕರಿಬೇಡ, ಕೇಳೋದಕ್ಕೆ ಕಷ್ಟ ಆಗುತ್ತೆ. ಕರ್ಣ ಏನಂದೆ ನೀನು? ನಿನ್ಮೇಲೆ ಪ್ರೀತಿಯಿಂದ ಕಾಪಾಡಕ್ ಬಂದೆ ಅಂತ ಅಲ್ವಾ? ಹಾಗೇನಾದ್ರೂ ಅಂದ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ. ನಿನ್ ಮುಖ ನೋಡಕ್ಕೆ ಇಷ್ಟ ಅಲ್ಲ ಅಂದ್ಮೇಲೆ ಪ್ರೀತಿಯಲ್ಲಿಂದ ಬಂತು. ಯಾಕೋ ಕರ್ಣ ಇಷ್ಟು ಹೊರಟಾಗಿ ಮಾತಾಡ್ತಿದೀಯ? ಹೌದು, ನಿನ್ನ ವಿಷಯದಲ್ಲಿ ನಾನು ಹೊರಟಾನೆ. ಒಂದ್ ವಿಷಯ ನೆನ್ಪಿಟ್ಕೋ, ನಿನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಇದೇ ಕೆಲಸ ಮಾಡ್ತಾ ಇದ್ದೆ. ನಿಂತ್ಕೋ. ನಮ್ಮಮ್ಮನ್ನ ಇಲ್ಲೇ ಕಟ್ಟಾಗಿದ್ದಾರೆ ಅಂತ ನಿನಗೆ ಗೊತ್ತಾಯ್ತು? ಅದನ್ನೆಲ್ಲ ನಿನಗೇಳ ಅಗತ್ಯ ನನಗಿಲ್ಲ. ನಿನಗಿಲ್ಲದೆ ಇರಬಹುದು, ಆದರೆ ತಿಳ್ಕೊಳ್ಳೋ ಅಗತ್ಯ ನನಗಿದೆ. ಕಿಡ್ನಾಪರ್ಸು ನಮ್ಮಮ್ಮನ್ನ ಇಲ್ಲೇ ಬಚ್ಚಿಟ್ಟಿದ್ದಾರೆ ಅಂತ ಪೊಲೀಸರಿಗೆ ಕಂಡುಹಿಡಿಯೋದಕ್ಕೆ ಟೈಮ್ ಆಯ್ತು. ಅಂಥದ್ರಲ್ಲಿ ಅವ್ರಿಗಿಂತ ಮುಂಚೆ ನೀನ್ ಹೇಗಿಲ್ಲಿಗೆ ಬಂದಿದ್ಯಾ? ಹಾಗಿದ್ರೆ ಇದ್ರ ಹಿಂದೆ ನಿಂದೆ ಕೈಬೇಡ ಇದೆ ಅಂತ ಆಯ್ತು. ನೀನೇ ನಿನ್ ಕೈಯಾರ ಕಿಡ್ನಾಪ್ ಮಾಡಿಸಿ ಕೊನೆಗೆ ಎಲ್ರು ದೃಷ್ಟಿಲಿ ಒಳ್ಳೆಯವನು ಆಗ್ಬೇಕು ಅಂತ ಬಿಡಿಸ್ಕೊಂಡೋಗ ನಾಟಕ ಆಡ್ತಿದ್ಯಾ? ನಿನ್ನಿಂದ ಅಂತೂ ನಿನ್ ತಾಯಿನ ಕಾಪಾಡಕ್ಕಾಗ್ಲಿಲ್ಲ, ಅಟ್ಲೀಸ್ಟ್ ನಾನಾದ್ರೂ ಕಾಪಾಡಿದೆ ಅಂತ ಖುಷಿ ಪಡು. ಅದನ್ ಬಿಟ್ಟು ಅನುಮಾನ ಪಡಬೇಡ. ಏಯ್, ಕಾಪಾಡಕ್ಕಾಗಲ್ಲ ಅಂತ ಹೇಳ್ಬೇಡ ನೀನು. ನನಗೆ ನನ್ನ ತಾಯಿನ ನನ್ನ ಫ್ಯಾಮಿಲಿನ ಹೇಗ್ ಕಾಪಾಡ್ಕೋಬೇಕು ಅಂತ ಚೆನ್ನಾಗ್ ಗೊತ್ತಿದೆ. ಹಾಗಾದ್ರೆ ನನಗಿಂತ ಮುಂಚೆ ಯಾಕೆ ಬರ್ಲಿಲ್ಲ? ನೋಡೋ, ತಪ್ಪಿಸ್ಕೊಂಡ್ಬಿಟ್ರು, ಇಲ್ದಿದ್ರೆ ಅವ್ರನ್ನ ಒತ್ತು ಒಳಗಾಗ್ತಿದ್ದೆ. ಅಂದಾಗೆ ಇವ್ರನ್ನ ಇಲ್ಲೇ ಲಾಕ್ ಮಾಡಿಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಾಯ್ತು? ನನ್ನ ಫ್ರೆಂಡ್ ಇನ್ಫಾರ್ಮೇಶನ್ ಕೊಟ್ಟ. ಸುಳ್ಳು ಸುಳ್ಳು ಇನ್ಸ್ಪೆಕ್ಟರ್, ಇವ್ನು ಹೇಳ್ತಿರೋದೆಲ್ಲ ಸುಳ್ಳು, ನಂಬೇಡಿ. ನಂಬೋದು ಬಿಡೋದು ನಿನ್ನ ಇಷ್ಟ, ಇನ್ಫ್ಯಾಕ್ಟ್ ನಿನ್ನನ್ನು ನಂಬಿಸೋ ಅವಶ್ಯಕತೆ ನನಗಿಲ್ಲ. ಇನ್ಸ್ಪೆಕ್ಟರ್, ಇದ್ರ ಹಿಂದೆ ಯಾರು ಕೈವಾಡ ಇದೆ ಅಂತ ನನಗೆ ಗೊತ್ತಾಗ್ಲೇಬೇಕು. ಆದಷ್ಟು ಬೇಗ ಅವನು ಯಾರು ಅಂತ ಕಂಡುಹಿಡೀರಿ. ಅರ್ಜುನ್ ಸರ್, ಸ್ವಲ್ಪ ತಾಳ್ಮೆಯಿಂದ ಇರಿ, ನಾವೇನ್ ಮಾಡಬೇಕು ಅಂತ ನಮಗ್ ಚೆನ್ನಾಗಿ ಗೊತ್ತಿದೆ. ಏನಮ್ಮ, ನಿಮ್ಮನ್ನ ಕಿಡ್ನಾಪ್ ಮಾಡಿದವರು ಯಾರು ಅಂತ ಏನಾದ್ರೂ ಗೊತ್ತಿದ್ಯಾ? ಇಲ್ಲ, ನನ್ನ ಯಾರು ಕಿಡ್ನಾಪ್ ಮಾಡಿದ್ದು ಅಂತ ಗೊತ್ತಾಗ್ಲಿಲ್ಲ. ಆ ವ್ಯಕ್ತಿ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದ. ಛೇ, ಎಂತ ಕೆಲಸ ಆಯ್ತು! ಅವನ್ ಮುಖ ನೋಡಿದಿದ್ರೆ ಈಸಿಯಾಗಿ ಪತ್ತೆ ಹಚ್ಚಬಹುದಿತ್ತು. ನಾನ್ ನೋಡಿದ್ದೀನಿ ಅವನ್ನ. ಹಾಗಾದ್ರೆ ನೀವು ಗುರ್ತಿಡೀತೀರಾ? ಖಂಡಿತ. ಏಯ್, ನೀನ್ ಮುಖ ನೋಡಿದೀನಿ ಕಂಡುಹಿಡಿತೀನಿ ಅಂತ ಹೇಳಿದ ತಕ್ಷಣ ನಂಬ್ತೀನಿ ಅಂತ ಅನ್ಕೋಬೇಡ. ನನಗೆ ಯಾವತ್ತಿದ್ರು ನಿನ್ ಮೇಲೆ ಅನುಮಾನ ಇದ್ದೇ ಇರುತ್ತೆ. ಅಕಸ್ಮಾತ್ ಕಿಡ್ನಾಪ್ ಮಾಡಿಸಿರೋದು ನೀನೇ ಅಂತ ಗೊತ್ತಾದ್ರೆ ಮುಂದೆ ನಡೆಯೋದು ಮಹಾಯುದ್ಧನೇ ಅನ್ಕೋ. ಅರ್ಜುನ ಸುಮ್ಮನೆ ಇರೋ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಯಾಕೋ ಏನೇನೋ ಮಾತಾಡ್ತಿದ್ಯಾ? ಅವನು ನಾನಲ್ಲ ಅಂತ ಹೇಳ್ತಾ ಇದ್ದಾನಲ್ಲ, ಅದ್ ನಿನ್ಗೆ ಅರ್ಥ ಆಗ್ತಿಲ್ವಾ? ಅಮ್ಮ, ಮರ ಒಂದೇ ಇದೆ ಅಂತ ಮಾತ್ರಕ್ಕೆ ಬೇರು ಒಂದೇ ಇದೆ ಅಂತ ಅನ್ಕೊಳಕ್ ಆಗಲ್ಲ.